ಬಿಜೆಪಿ ಎಂದರೆ ದೇಶ ಭಕ್ತರ ಪಕ್ಷ ಅಲ್ಲ, ಹಿಂದುತ್ವ ಪ್ರತಿಪಾದಿಸೋ ಪಕ್ಷನೂ ಅಲ್ಲ, ಮುಸ್ಲಿಮರು ಮತ್ತು ಪಾಕಿಸ್ತಾನವನ್ನ ವಿರೋಧ ಮಾಡೋ ಪಕ್ಷನೂ ಅಲ್ಲ. ಬದಲಾಗಿ ಇದು ವಾಷಿಂಗ್ ಪೌಡರ್ ನಿರ್ಮಾ ಪಕ್ಷ. ಸಾರ್ವಜನಿಕ ಸಂಪತ್ತನ್ನ ಕೊಳ್ಳೆ ಹೊಡೆದ ಕಳ್ಳರು, ಕೊಳಕರು, ಭ್ರಷ್ಟರು, ಲೂಟಿಕೋರರನ್ನ ಒಳ ಕರ್ತ್ಕೊಂಡು ಶುದ್ಧ ಮಾಡೋ ಪಕ್ಷ. ವೀಕ್ಷಕರೇ ನಮಸ್ಕಾರ. ಏಪ್ರಿಲ್ ತಿಂಗಳಿನಿಂದ ದೇಶಾದ್ಯಂತ ನಡೆಯಲಿರೋ 2024 ಲೋಕಸಭಾ ಚುನಾವಣೆಗೆ ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳು ಟಿಕೆಟ್ನ ಹಂಚಿ ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದಾವೆ. ಅದರಂತೆ ರಾಜ್ಯದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗ್ಡೆಗೆ ಈ ಬಾರಿ ಬಿಜೆಪಿ ಟಿಕೆಟ್ ನಿರಾಕರಣೆ ಮಾಡಿದೆ. ಬದಲಾಗಿ 2023 ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯನ್ನ ಲೋಕಸಭಾ ಚುನಾವಣಾ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ ಈ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಅಂತ ಬಹಿರಂಗವಾಗಿ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಆ ಸಂವಿಧಾನವನ್ನ ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಚುನಾವಣಾ ಟಿಕೆಟ್ ನಿರೀಕ್ಷೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದ ಪಕ್ಷದ ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಮಾತಾಡ್ತಾ ಮತ್ತದೆ ಮಾತನ್ನ ಪುನರುಚ್ಚಾರ ಮಾಡ್ತಾರೆ. 400 ಹೆಚ್ಚಿನ ಸ್ಥಾನಗಳಿಂದ ಬಿಜೆಪಿ ಗೆಲ್ಲಿಸಿ ಅದರ ಬಲದಿಂದ ಸಂವಿಧಾನವನ್ನ ಬದಲು ಮಾಡಲು ಸಾಧ್ಯವಾಗುತ್ತದೆ ಅಂತ ಕರೆ ಕೊಡ್ತಾರೆ. ಅಂದ್ರೆ ಅನಂತಕುಮಾರ್ ಹೆಗ್ಡೆ ತನ್ನ ಮಾತುಗಳ ಮೂಲಕ RSS ಬಿಜೆಪಿಯ ಮೂಲ ಅಜೆಂಡಾ ಏನು, ಸಂವಿಧಾನ ಪ್ರಜಾಪ್ರಭುತ್ವವನ್ನ ಬಿಜೆಪಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿದೆ ಅನ್ನೋ ಚಿತ್ರಣವನ್ನ ಈ ರಾಜ್ಯದ ಜನರ ಮುಂದಿರಿಸಿದ್ರು, ಸತ್ಯನ ಬಿಚ್ಚಿಟ್ಟಿದ್ರು. 6 ಸಂಸದರಾಗಿ ಒಂದು ಸಲ ಕೇಂದ್ರ ಸಚಿವರಾದರೂ ಗೆಲ್ಲಿಸದ ಜನಕ್ಕೆ, ಕ್ಷೇತ್ರಕ್ಕೆ ಏನು ಮಾಡದ ಅನಂತಕುಮಾರ್ ಹೆಗ್ಡೆ ಸಮಾಜದಲ್ಲಿ ಒಡಕುಂಟು ಮಾಡುವ ಭಾಷಣದಿಂದಲೇ ಖ್ಯಾತಿ ಗಳಿಸಿದ್ರು. ಹಿಂದುತ್ವ ಪ್ರತಿಪಾದಕರಾಗಿ ಬಿಜೆಪಿಗೆ ಬೇಕಾದವರಾಗಿದ್ರು. ಸಣ್ಣ ಸಾವರ್ಕರ್ ಪುಸ್ತಕ ಬಿಡುಗಡೆಗೂ ದೆಹಲಿಯಿಂದ ಬೆಂಗಳೂರಿಗೆ ಬಂದು ವೀರಾವೇಶದ ಮಾತುಗಳನ್ನ ಆಡ್ತಾ ಇದ್ರು. ಗೋದಿ ಮೀಡಿಯಾದ ಪತ್ರಕರ್ತರು ಆ ಮಾತುಗಳನ್ನ ದಿನದ 24 ಕಾಲ ಬಿತ್ತರಿಸಿ ವಿವಾದದ ಕಿಡಿ ಎಬ್ಬಿಸಿ ತಮಾಷೆ ನೋಡ್ತಾ ಇದ್ರು. ಇಂತಹ ಅನಂತಕುಮಾರ್ ಹೆಗ್ಡೆ ಈಗ ಬಿಜೆಪಿಗೆ ಬೇಡಾಗಿದ್ದಾರೆ. ಇದು ಚುನಾವಣಾ ಕಾಲವಾದ್ದರಿಂದ ಅಂಬೇಡ್ಕರ್ ಮತ್ತವರ ಸಂವಿಧಾನದ ವಿರುದ್ಧ ಮಾತನಾಡುವ ಹೆಗ್ಡೆ ಈಗ ಬೇಡವಂತೆ. ಮತದಾರರನ್ನ ಮರೆತು ಬರೀ ದ್ವೇಷ ಕಾರ್ತಾ ಇದ್ದ, ಅಲ್ಲದೆ RSS ಹಾಗೂ ಬಿಜೆಪಿಯ ಮೂಲ ಅಜೆಂಡಾವನ್ನ ಜಗ ಜಾಹೀರು ಮಾಡಿದ ಪರಿಣಾಮ ಹೆಗ್ಡೆ ಸ್ಥಿತಿ ಈಗ ಹೇಳ ತೀರದಾಗಿದೆ. ಇದೇ ವರ್ಗಕ್ಕೆ ಸೇರಿರೋ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ, ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ರಿಗೂ ಈ ಬಾರಿ ಟಿಕೆಟ್ನ ನಿರಾಕರಣೆ ಮಾಡಲಾಗಿದೆ. ಆದರೆ ಇಂತಹದೇ ಮಾತುಗಳಿಗೆ ಹೆಸರಾದ ಫೈರ್ ಬ್ರ್ಯಾಂಡ್ ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಹಿರಿಯ ನಾಯಕ KS ಈಶ್ವರಪ್ಪ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಆದಷ್ಟು ಗೋ ಬ್ಯಾಕ್ ಬೇರೆ ಎಲ್ಲಿಯೂ ಆಗಿಲ್ಲ, ಅಂತಹ ಶೋಭಾಗೆ ಟಿಕೆಟ್ ಕೊಡಿಸಿದ್ದಾರೆ. ಶೋಭಾಗೆ ಹಠ ಹಿಡ್ದಂಗೆ ನನ್ನ ಮಗನಿಗೂ ಯಾಕೆ ಹಠ ಹಿಡಿಲಿಲ್ಲ, ಯಡಿಯೂರಪ್ಪ ನನಗೆ ಮೋಸ ಮಾಡಿದ್ದಾರೆ ಅಂತ ಹರಿಹಾಯ್ದರು. ಮುಂದುವರೆದು ಶಿವಮೊಗ್ಗ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿಯವರು ಬಂದರು, ಹೋಗದೆ ಮುನಿಸು ದಾಖಲು ಮಾಡಿದ್ರು. ಇವರಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ, ಸಂಗಣ್ಣ ಕರಡಿ, ಮಂಗಳ ಅಂಗಡಿ, ಸಿದ್ದೇಶ್ವರ್ ಅವ್ರಿಗೂ ಟಿಕೆಟ್ನ ನಿರಾಕರಣೆ ಮಾಡಲಾಗಿದೆ. ಇನ್ನು ಟಿಕೆಟ್ಗಾಗಿ ಸ್ಪರ್ಧೆಯಲ್ಲಿದ್ದ CT ರವಿ, ಮಾಧುಸ್ವಾಮಿ, ರೇಣುಕಾಚಾರ್ಯ, ರವೀಂದ್ರನಾಥ್, ಅರವಿಂದ್ ಲಿಂಬಾವಳಿ, SR ವಿಶ್ವನಾಥ್, BC ಪಾಟೀಲ್, ಹಾಗೇನೆ ಸುಮಲತಾಗೂ ಕೂಡ ಟಿಕೆಟ್ ಕೊಡದೆ ಕಡೆಗಣಿಸಲಾಗಿದೆ. ಇದರಿಂದ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಬಿಜೆಪಿಗರೇ ಬಂಡಾಯ ಎದ್ದು ಶಮನ ಸಾಧ್ಯನೇ ಇಲ್ಲ ಅನ್ನುವಂತಾಗಿದೆ. ಜೊತೆಗೆ ಬಿಜೆಪಿಯಲ್ಲಿ ಹಿರಿಯರಿಗೂ ಇಲ್ಲ, RSS ಮಾತು ಕೇಳಿ ಬೆಂಕಿ ಉಗುಳ್ತಾ ಇದ್ದವರು ಇಲ್ಲ, ಛಾತಿ ಮತ್ತು ಚಾಲ್ತಿಯಲ್ಲಿ ಇರುವವರಿಗೂ ಇಲ್ಲ. ಬಿಜೆಪಿಯ ಈ ಮಾನದಂಡ ಬಿಜೆಪಿಗರಿಗೆ ಅರ್ಥ ಆಗ್ತಾ ಇಲ್ಲ ಎನ್ನುವಂತಾಗಿದೆ. ಆದರೆ ಬಳ್ಳಾರಿಯ ಬೆಟ್ಟಗಳನ್ನ ಬರಿದಾಗಿಸಿದ ಗಣಿ ಲೂಟಿಕೋರ ಗಾಲಿ ಜನಾರ್ದನ್ ರೆಡ್ಡಿಯವರನ್ನ ಬಹಳ ಅದ್ಧೂರಿಯಾಗಿಯೇ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ. ಇದು ಬಿಜೆಪಿಯ ನಾಯಕರಿಗೆ ಅಗಿಯಲು ಆಗದ, ನುಂಗಲು ಆಗದ ಸ್ಥಿತಿನ ತಂದೊಡ್ಡಿದೆ. ಹೈಕಮಾಂಡ್ನ ರಾಜಕೀಯ ನಡೆ ಬಗ್ಗೆ ಬೇಸರ ಇದ್ರೂ ಕೂಡ ಬಹಿರಂಗವಾಗಿ ಬಾಯಿ ಬಿಡದಂತೆ ಮಾಡಿದೆ. ಈಗ ಬಿಜೆಪಿಗೆ ಊರಿಗೌಡ ನಂಜೇಗೌಡರು ಬೇಡ,
ಕುವೆಂಪು ಅಂಬೇಡ್ಕರ್ ಬಸವಣ್ಣವರ ಪಠ್ಯ ತಿರ್ಚೋ ವಕ್ರರೂ ಬೇಡ, ಹಿಜಾಬ್ ಹಲಾಲ್ ಬೆಂಕಿ ಹಚ್ಚೋರು ಬೇಡ, ಆರ್ಎಸ್ಎಸ್ ಕೂಡ ಬೇಡ. ಬದಲಿಗೆ ಬಹುಸಂಖ್ಯಾತರಾದ ಲಿಂಗಾಯತರು ಮತ್ತು ಒಕ್ಕಲಿಗರು ಮಾತ್ರ ಬೇಕಾಗಿದ್ದಾರೆ. ತಾವೇ ಹೊರಗಿಟ್ಟಿದ್ದ ಯಡಿಯೂರಪ್ಪ ಅವರನ್ನು ಒಳಗೆ ಕರ್ಕೊಂಡಿದ್ದಾರೆ. ದೇವೇಗೌಡರ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಅವರು ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಬೇರೆಯವರೋದಕ್ಕೆ ಪಕ್ಷದೊಳಗಿನ ವಿರೋಧಿಗಳ ಹಲ್ಲು ಕೀಳೋದಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧವಿದ್ದ ಜಗದೀಶ್ ಶೆಟ್ಟರ್ ಅವರನ್ನು ಕಾಂಗ್ರೆಸ್ನಿಂದ ಹೊರಬರುವಂತೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಶೆಟ್ಟರ್ಗೆ ಬೆಳಗಾವಿ ಟಿಕೆಟನ್ನು ಕೊಡಿಸಿದ್ದಾರೆ. ಹಾರಾಡ್ತಾ ಇದ್ದ ರವಿ ಸಿಂಹಗಳಿಗೆ ಟಿಕೆಟ್ ಇಲ್ಲದಂತೆ ನೋಡ್ಕೊಂಡಿದ್ದಾರೆ. ಜೊತೆಗೆ ಸದಾನಂದ ಗೌಡ ಅವರನ್ನು ಕೂಡ ಸೈಲೆಂಟ್ ಮಾಡಿಬಿಟ್ಟಿದ್ದಾರೆ. ಈಗ ಬಳ್ಳಾರಿಯ ಗಣಿ ಲೂಟಿಕೋರ ಜನಾರ್ದನ್ ರೆಡ್ಡಿಯನ್ನ ಪಕ್ಷಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಈ ಜನಾರ್ದನ್ ರೆಡ್ಡಿ 2004 ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಕೂಡಿಕೆಯ ಸರ್ಕಾರಕ್ಕೆ ಶಾಸಕರನ್ನ ಖರೀದಿ ಮಾಡಿ JCBಯಲ್ಲಿ ತುಂಬಿಕೊಂಡು ಬಂದವರು. ಕರ್ನಾಟಕ ರಾಜಕಾರಣದಲ್ಲಿ ಗಣಿ ಧೂಳೆಬ್ಸಿದವರು. ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ MLC ಮಂತ್ರಿಯಾಗಿ ಬಳ್ಳಾರಿ ಗಂಗಾವತಿ ಸೊಂಡೂರು ಭಾಗದ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಮಾಡಿದವರು. ಸಹಕರಿಸಿದ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿ ಜೈಲಿಗೆ ಕರ್ಕೊಂಡು ಹೋದವರು. ಈ ಎಲ್ಲನೂ ಗಮನಿಸಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ, BJPಗೆ ಭ್ರಷ್ಟರು ಬೇಕಾಗಿದ್ದಾರೆ. ಭ್ರಷ್ಟರಾಗಿದ್ದರೆ ಸಾಕು BJP ಗೆಲ್ಲೋದಕ್ಕೆ ಅರ್ಹರು ಅನ್ನೋವಂತಾಗಿದೆ. ಅಲ್ಲಿಗೆ BJP ಎಂದರೆ ದೇಶಭಕ್ತರ ಪಕ್ಷ ಅಲ್ಲ, ಹಿಂದುತ್ವ ಪ್ರತಿಪಾದಿಸೋ ಪಕ್ಷ ಅಲ್ಲ, ಮುಸ್ಲಿಮರು ಹಾಗೂ ಪಾಕಿಸ್ತಾನವನ್ನು ವಿರೋಧ ಮಾಡೋ ಪಕ್ಷನೂ ಅಲ್ಲ. ಬದಲಿಗೆ ವಾಷಿಂಗ್ ಪೌಡರ್ ನಿರ್ಮಾ ಪಕ್ಷ ಅನ್ನೋದು ಸ್ಪಷ್ಟ ಆಗುತ್ತೆ. ಸಾರ್ವಜನಿಕ ಸಂಪತ್ತನ್ನು ಕೊಳ್ಳೆ ಹೊಡೆದ ಕಳ್ಳಕಾಕರು, ಕೊಳಕರು, ಭ್ರಷ್ಟರು, ಲೂಟಿಕೋರರನ್ನು ಒಳ ಕರೆದುಕೊಂಡು ಶುದ್ಧ ಮಾಡೋ ಪಕ್ಷ. ನೋಡಿದ್ರಲ್ಲ ವೀಕ್ಷಕರೇ, BJPಗರ ಅಸಲಿ ಬಂಡವಾಳ ಏನು, BJPಯ ಸಿದ್ಧಾಂತ ಏನು, ನಡೆ ಏನು? ಇನ್ನಾದರೂ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಈ ಎಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? 2024 ಲೋಕಸಭಾ ಚುನಾವಣೆಗಾಗಿ BJPಗರು ಮತ ಕೇಳೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಚುನಾವಣಾ ಬಾಂಡ್ ಮತ್ತು ಭ್ರಷ್ಟರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಮೋದಿಯವರ ನಾ ಕಾವುಂಗ ನಾ ಕಾಣೆದುಂಗ ಅಂದರೆ ನಾವು ತಿನ್ನಲ್ಲ, ತಿನ್ನೋರನ್ನು ನಾವು ಬಿಡಲ್ಲ, ಈ ಮಾತಿನ ನಿಜವಾದ ಅರ್ಥ ಏನು? ನೀವು ನಿಮ್ಮ ನಾಯಕರು ಈ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ? ಯೋಚನೆ ಮಾಡಿ. ಹಾಗೆ ನಿಮ್ಮ ಗಮನದಲ್ಲಿರಲಿ, ಪ್ರಶ್ನಿಸೋ ಹಕ್ಕನ್ನು ಸಂವಿಧಾನ ನಮಗೆ ಕಲ್ಪಿಸ್ಕೊಟ್ಟಿದೆ. ಚುನಾವಣಾ ಸಮಯದಲ್ಲಿ ಪ್ರಶ್ನಿಸೋ ಈ ಅವಕಾಶವನ್ನು ಯಾವತ್ತಿಗೂ ಕಳ್ಕೊಬೇಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.